ಉಳುವಿಯಿಂದ 120 ಕಿಲೋಮೀಟರ್ ಸರೌಂಡಿಂಗ್ ಉಳಿಯುವ ಜಾಗ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಗಜ ಜಾಗ ಇಲ್ದಂಗೆ ಜನ, ಕೋಟ್ಯಾಂತರ ಜನ ಈ ಭಾಗಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ನೀವು ಮನೆ ಮಠಗಳನ್ನು ಬಿಟ್ಟು ಓಡೋಗೋ ಪ್ರಸಂಗ ಬರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ದಂಗೆ ಎಲ್ಲರಿಗೂ ಇಲ್ಲಿ ಅವಕಾಶ, ಮುಕ್ತ ಅವಕಾಶ ಇಲ್ಲಿ ಇರುತ್ತೆ. ಇನ್ನು ಕೊನೆಯದಾಗಿ ನಾನು ಒಂದೇ ಒಂದು ಪ್ರಶ್ನೆ, ಉಳುವಿ ಶಿವನಪುರ ಈ ಆಶ್ರಮಕ್ಕೆ ಬರಬೇಕು ಅಂದರೆ ಏನು ಸಿಸ್ಟಮ್ನ ಫಾಲೋ ಮಾಡಬೇಕು, ಏನಾದರೂ ಪದ್ಧತಿಗಳಿದಾವ, ಹೀಗೆ ಇರಬೇಕು ಕೆಲವೊಂದನ್ನ ಫಾಲೋ ಮಾಡಬೇಕು ಅಂತ ಇರುತ್ತಲ್ಲ, ಇಲ್ಲ ಯಾವ ಜಾತಿಯವರಾದರೂ ಬರ್ಬೋದಾ, ಜಾತಿ ಧರ್ಮ ಏನಾದರೂ ಇದೆಯಾ? ಇಲ್ಲಿ ಯಾವುದೇ ಜಾತಿ ಮತ ಪಂಥ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ, ಆದಷ್ಟು ಒಳ್ಳೆ ಗುಣಗಳು ಇದ್ರೆ ಸಾಕಷ್ಟೇ ಅವ್ರಿಗೆ, ಎಲ್ಲರಿಗೂ ಅವಕಾಶ, ಮುಕ್ತ ಅವಕಾಶ ಇದೆ. ನಮ್ಮ ಕಾಲಜ್ಞಾನ ಪ್ರಕಾರ ಮಾತ್ರ ಎಲ್ಲ ಜಾತಿ ಧರ್ಮದವರು, ಇವನ್ ಕ್ರಿಶ್ಚಿಯನ್ಸ್ ಆಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ಯಾವುದೇ ಜಾತಿ ಧರ್ಮದವರಾಗಿರಲಿ, ಒಳ್ಳೆ ಅಂಶದವ್ರನ್ನ ನಾನು ಬೆನ್ನಿ ಕಟ್ಕೊಂಡು ಉಳಿಸ್ತೀನಿ ಅಂತ ಹೇಳ್ತಾರೆ ಚನ್ನಬಸವಣ್ಣ ಅವರು. ಒಳ್ಳೆಯವ್ರು ಮಾತ್ರ ಉಳಿತಾರೆ ಅಂತ ಹೇಳ್ತಾರೆ. ಹಂಗಾಗಿ ನಂತರ ಅದೆಲ್ಲ ಆದಮೇಲೆ ಎಷ್ಟೋ ಲಕ್ಷಾಂತರ ಜನ ಮುಸ್ಲಿಮ್ಸ್ ಉಳಿದವ್ರಿಗೆಲ್ಲರಿಗೂ ಮತ್ತೆ ದೀಕ್ಷಾ ಸಂಸ್ಕಾರ ಆಗುತ್ತೆ ಅಂತ ಹೇಳ್ತಾರೆ ಕಾಲಜ್ಞಾನದಲ್ಲಿ. ಹಂಗಾಗಿ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದಂಗೆ ಎಲ್ಲರಿಗೂ ಇಲ್ಲಿ ಅವಕಾಶ, ಮುಕ್ತ ಅವಕಾಶ ಇಲ್ಲಿ ಇರುತ್ತೆ. ಕಾಲಜ್ಞಾನದ ಪ್ರಕಾರ ಹೇಳ್ಬೇಕಂದ್ರೆ ಖಂಡಿತವಾಗಿಯೂ ಆ ದಿನಗಳು ಹತ್ರ ಇದ್ದಾವೆ. ನಾವು ಆದಷ್ಟು ಸೂಕ್ಷ್ಮವಾಗಿರಬೇಕು, ಯಾಕಂದರೆ ಮಳೆಗಾಲ ಹೋಗುತ್ತೆ, ಬೆಳೆ ಹೋಗುತ್ತೆ ಅಂತ ಹಳ್ಳ ಹೊಳೆ ಬಾವಿ ಬತ್ತಿತ್ತು ಅಂತ ಹೇಳ್ತಿದ್ದಾರೆ. ಅದು ಆ ಘಟನೆಗಳು ನಮ್ಮ ಕಣ್ಣಾಗಿ ನೋಡ್ತಾ ಇದ್ದೀವಿ. ಹಂಗಾಗಿ ಆದಷ್ಟು ದಿನಮಾನಗಳು ಹತ್ರ ಇದ್ದಾವೆ, ಮುಂದೆ ಇಡೀ ಭೂಮಂಡಲ ಸ್ವರ್ಗ ಆಗುತ್ತೆ ಅಂತ ಹೇಳ್ತಾರೆ. ಈ ಧರಣಿ ಹಬ್ಬವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಬೇರೆ ಬೇರೆ ಲೋಕದವ್ರ ಶಕ್ತಿಗಳು ಬಂದು ಈಗ ಏನಾಗುತ್ತೆ, ವೀರವಸಂತರಾಯ ಮುಂದೆ ರಾಜ ಆಗುವಂತನು ಹಂಪೆಗೆ ಬಂದಿರ್ತಾರೆ. ಅಲ್ಲಿ ಏನಾಗಿರುತ್ತೆ, ಅರಿಯನೇ ವಿಷ್ಣುವಿನೇ ಸರ್ವೋತ್ತಮ ಅಂತ ಅವ್ರದೊಂದು ಪಡೆ ಇರುತ್ತೆ. ಉಳುವಿ ಭಾಗದಲ್ಲಿ 12,000 ಶರಣರೊಂದಿಗೆ ಚನ್ನಬಸವಣ್ಣನವರು ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹಂಪೆಗೆ ಹೋಗ್ತಾರೆ. ಅಲ್ಲಿ ವೀರವಸಂತರಾಯನಿಗೂ ಮತ್ತೆ ಚನ್ನಬಸವಣ್ಣನವರಿಗೂ ಫೈಟ್ ಆಗುತ್ತೆ, ಆಧ್ಯಾತ್ಮಿಕ ವಾಗ್ವಾದಗಳು ನಡೀತದವೆ. ಇವರು ವಿಷ್ಣುವಿನ ಅಂಗುಷ್ಟ, ವಿಷ್ಣುವಿನೇ ಸರ್ವೋತ್ತಮ, ವಿಷ್ಣುವಿನ ಅಂಗುಷ್ಟದಲ್ಲಿ ನೀರು ಗಂಗೆ ಜಲ ಬಂದಿದೆ ಅಂತ ವೀರವಸಂತರಾಯ ಹೇಳ್ತಾನೆ. ಶಿವನೇ ಸರ್ವೋತ್ತಮ ಪರಶಿವ, ಶಿವನ ಜಟಾಮುಟಿಯಲ್ಲಿ ಗಂಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಚನ್ನಬಸವಣ್ಣರು ಹೇಳ್ತಾರೆ. ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಏನೋ ಒಂದು ಸಜೆಷನ್ ಕೊಡ್ತದೆ, ಇಡೀ ಭೂಮಂಡಲದ ಲೀಡರ್ ಇದರಲ್ಲೇ ಗೊತ್ತಾಗಬೇಕು, ಇದರಲ್ಲಿ ಯಾರು ವಿನ್ ಆಗ್ತಾರೋ ಅದರೂ ಈ ಭೂಮಂಡಲದ ಲೀಡರ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಡ್ತಾರೆ, ಇದಕ್ಕೆ ಒಪ್ಕೋಬೇಕು ಆಯಿತು ಅಂತ ಹೇಳ್ತಾರೆ. ನೀರನ್ನು ಹುಡುಕ್ತಾ ಹೋಗ್ತಾರೆ, ಎಲ್ಲ ನೀರೆಲ್ಲ ಡ್ರೈ ಆಗಿರುತ್ತೆ, ನೀರನ್ನು ಹುಡುಕ್ತಾ ಶ್ರೀಶೈಲದ ಪಾತಾಳ ಗಂಗೆಗೆ ಹೋಗ್ತಾರೆ. ಕಲಗ್ನದಲ್ಲಿ ಮೆನ್ಷನ್ ಆಗಿರೋದು ಪಾತಾಳ ಗಂಗೆಯಲ್ಲಿ ಫಸ್ಟ್ ಆಪ್ಷನ್ಸ್ ವೀರ ವಸಂತರಾಯನಿಗೆ ಕೊಡ್ತಾರೆ. ವಿಷ್ಣುವಿನ ಪರಂಪರೆಯ ಹರಿ ಭಕ್ತರಿಗೆ ನಿಮ್ಮ ಪವಾಡವನ್ನು ಗೆಲ್ಲಿಸ್ರಿ, ನೀವು ಫಸ್ಟ್ ನೀವು ಹರಿನೇ ಸರ್ವೋತ್ತಮ ಅಂತ ಹೇಳ್ತೀರಿ, ವಿಷ್ಣುವಿನ ಅಂಗುಷ್ಠದಲ್ಲಿ ನೀರು ಬಂದಿದೆ ಅಂತ ಹೇಳ್ತೀರಿ, ಗಂಗೆನ ಪ್ರತ್ಯಕ್ಷ ಮಾಡಿ ಕೇಳ್ಬಿಡ್ರಿ, ನೀವು ಡಿಸೈಡ್ ಆಗ್ಬಿಡುತ್ತೆ. ಅವ್ರಿಗೆ 3 ದಿವಸ ಟೈಮ್ ಕೊಟ್ಟಿರ್ತಾರೆ, ಅವರೆಲ್ಲ ಹೋಮ ಹವನಗಳನ್ನು ಎಲ್ಲ ಮಂತ್ರಗಳನ್ನು ಹೇಳ್ಕೊಂತ ಗಂಗೆಯನ್ನು ಒಲಿಸ್ಕೊಳ್ಲಿಕ್ಕೆ ಇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. 3 ಡೇಸ್ ಆದ್ರೂ ಅವ್ರದ್ದು ಯಾವುದೇ ಆಟಗಳು ನಡೆಯೋಂಗಿಲ್ಲ, ಅವ್ರದ್ದು ಸ್ಟಾಪ್ ಮಾಡಿ ಚನ್ನಬಸವಣ್ಣರ ಆಪ್ಷನ್ಸ್ ಕೊಡ್ತಾರೆ. ಚನ್ನಬಸವಣ್ಣರಿಗೆ ಹೇಳಿದ ತಕ್ಷಣ 5 ನಿಮಿಷಕ್ಕೆ ಗಂಗೆ ಬಂದೇ ಬಿಡ್ತಾರೆ. ಏನು ಮಗನೇ, ಏನು ಬೇಕಾಗಿತ್ತು ಅಂತ ಗಂಗೆ ಉತ್ಪನ್ನ. ಆವಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇವ್ರು ಗೆಲ್ತಾರೆ. ಆನಂತರ ಪಾತಾಳ ಗಂಗೆ ನೀರು ಡ್ರೈ ಆಗಬೇಕು ಅಂತಲೂ ಹೇಳ್ತಾರೆ ಚನ್ನಬಸವಣ್ಣರು. ಅವ್ ಬತ್ತಂತೆ, ಅಲ್ಲಿ ಚಂದ್ರಗುಪ್ತ ಅದು ಯಾವ ಯುಗದ ಗೊತ್ತಿಲ್ಲ, ಕಲ್ಲಾಗಿ ಬಿದ್ದಿರ್ತಾರೆ. ಅವ್ ಚನ್ನಬಸವಣ್ಣರ ಪಾದ ಇಟ್ಟ ತಕ್ಷಣ ಅವರು ಸ್ಪ್ರೆಡ್ ಆಗ್ತಾರೆ. ಆನಂತರ ಬೇರೆ ಬೇರೆ ಋಷಿಮುನಿಗಳು ಎಲ್ಲೆಲ್ಲಿದ್ದವರೆಲ್ಲ ಎದ್ದು ಬರ್ತಾರೆ. ಎಲ್ಲ ಘಟನೆಗಳನ್ನು ನೋಡಿಬಿಟ್ಟು ವೀರವಸಂತರಾಯ ಸರೆಂಡರ್ ಆಗ್ತಾರೆ. ಆನಂತರ ಅವರೆಲ್ಲ ಒಂದಾಗಿ ಮತ್ತೆ ಹಂಪೆ ಬೇರೆ ಬೇರೆ ಕಡೆಗೆಲ್ಲ ಬಂದು ಸೆಟ್ ಮಾಡ್ತಾರೆ, ಟೋಟಲಿ ಭೂಮಂಡಲದ ಇದು ಮಾಡ್ತಾರೆ. ವೀರವಸಂತರಾಯನ್ನ ರಾಜನನ್ನಾಗಿ ಮಾಡ್ಕೊತಾರೆ, ಚನ್ನಬಸವಣ್ಣನವರನ್ನ ಪ್ರಧಾನಮಂತ್ರಿಯನ್ನು ಮಾಡ್ಕೊತಾರೆ. ಆನಂತರ ಇಂತಿಷ್ಟು 1,000 ವರ್ಷಗಳ ಕಾಲ ಅಳಿದುಳಿದವ್ರಿಗೆಲ್ಲ ವಯಸ್ಸಾದವ್ರಿಗೆಲ್ಲ ನವರಸ ಬಾವಿಯಲ್ಲಿ ಜಳಕ ಮಾಡಿದ ತಕ್ಷಣ ಎಲ್ಲರಿಗೂ 16 ವರ್ಷದ ಕಾಯ ಪಲ್ಲಟದ ಇದಾಗುತ್ತೆ. ಮುಂದೆ ಎಲ್ಲ ಈಗಿನ ಆಹಾರ ಸಿಸ್ಟಮ್ಸ್ ಎಲ್ಲ ಹೋಗಿ ಅಮೃತ ಫಲಂಗಳು ಅಂತ ಹೇಳ್ತಾರೆ. ಮುಂದೆ ಎಲ್ಲ 60,000 ವರ್ಷ ಬದುಕುವಂಥ ದಿವ್ಯ ಸ್ವರೂಪದ ಬಾಡಿಗಳು ಇದಾಗ್ತವೆ ಅಂತ ಹೇಳ್ತಾರೆ. ಕಲ್ಲೆಲ್ಲ ಕನಕವಾಗಿ ಅಂತ ಹೇಳ್ತಾರೆ.
ಹೇಮದಲ್ಲಿ ಮನೆಗಳು ಮಠಗಳು ಅಂತ ಹೇಳ್ತಾರೆ. ಹೇಮ ಅಂದ್ರೆ ಬಂಗಾರ, ಬಂಗಾರದ ಮನೆಗಳು ಮಠಗಳು ಸಿಸ್ಟಮ್ಸ್ ವರ್ಲ್ಡ್ನಲ್ಲಿ ಆಗುತ್ತೆ. ಟೋಟಲಿ ಈ ಭೂಮಂಡಲದ ಇದು ಫಾರ್ಮೇಶನ್ ಚೇಂಜ್ ಆಗುತ್ತೆ ಅಂತ ಕಾಲಜ್ಞಾನ ಮೆನ್ಷನ್ ಇದೆ. ಕಲ್ಕಿ ಅವತಾರದ ಬಗ್ಗೆ ಒಟ್ಟು ನಮ್ಮ ಕಾಲಜ್ಞಾನ ಪ್ರಕಾರ ಕಲಿಯುಗದ ಅವತಾರ ಪುರುಷನಿಗೆ ಕಲ್ಕಿ ಅವತಾರ ಅಂತ ಹೇಳ್ತಾರೆ. ಒಟ್ಟು ವಿಷ್ಣುವಿನ ಪರಂಪರೆಯ ವೀರ ವಸಂತರಾಯನ ರಾಜ ಆಗ್ತಾನೆ. ನಮ್ಮ ಶರಣ ಪರಂಪರೆಯ ಚನ್ನಬಸವಣ್ಣನವರು ಪ್ರಧಾನಮಂತ್ರಿ ಆಗ್ತಾರೆ. ವಿಷ್ಣು ಪರಂಪರೆ ಅಂದ್ರೆ ಈಗ ಅಚ್ಯುತಾನಂದ ದಾಸ್ ಅವರು ಹೇಳೋ ಪ್ರಕಾರ ಕಲ್ಕಿ ಅವರು ಓಕೆ, ಅದು ವೀರ ವಸಂತರಾಯನ ವೀರಬ್ರಹ್ಮೇಂದ್ರರೇ ವೀರ ವಸಂತರಾಯನಾಗಿ ಅವರು ರಾಜ ಆಗ್ತಾರೆ. ಚನ್ನಬಸವಣ್ಣರು ಪ್ರಧಾನಮಂತ್ರಿ. ಆಲ್ಮೋಸ್ಟ್ ಕಾಲಜ್ಞಾನದ ಎಲ್ಲ ನುಡಿಗಳು ಸೇಮ್ ಇದೆ, ಆಂಗಲ್ಸ್ ಎಲ್ಲ ಒಂದೇ ಆಂಗಲ್ಸ್ ಹೇಳ್ತಾರೆ. ಜನಕ್ಕೆ ಏನಾದ್ರೂ ಒಳ್ಳೆ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಕೊನೆಯದಾಗಿ ಏನಿಲ್ಲ ವೀಕ್ಷಕರಿಗೆ? ನನ್ನ 30 ವರ್ಷಗಳ ಅನುಭವದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದೋ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೀವಿ. ಈ ಮನುಷ್ಯ ಜನ್ಮದಲ್ಲಿ ನಾವು ಏನ್ ಬೇಕಾದ್ರೂ ಗಳಿಸ್ಕೋಬಹುದು. ಅಂದ್ರೆ ಪಾಪನೂ ಮಾಡ್ಬೋದು, ಪುಣ್ಯನೂ ಮಾಡ್ಬೋದು. ಪಾಪ ಮಾಡೋದಕ್ಕೂ ತಕ್ಕಂತೆ ಶಿಕ್ಷೆನೂ ಇದೆ, ಪುಣ್ಯ ಮಾಡೋಕ್ಕೆ ತಕ್ಕಂತೆ ಸುಖಗಳು ಇದ್ದಾವೆ. ಅದಕ್ಕೆ ಆ ಆಪ್ಷನ್ಸ್ ನಮಗೆ ಕೊಟ್ಟಿದ್ದಾರೆ ದೇವರು. ಅದು ಮತ್ತೆ ಇವೆಲ್ಲವನ್ನೂ ಮೀರಿ ಮತ್ತೆ ಕೈಲಾಸದೋಪದಲ್ಲಿರ್ತಕ್ಕಂಥ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗೋಕ್ಕೂ ಅವಕಾಶ ಇದೆ. ಈ ಸಂಧಿ ಕಾಲದಲ್ಲಿ ನಾವು ಹುಟ್ಟಿವಿ. ಇದು ಅತ್ಯಂತ ಸೂಕ್ಷ್ಮ ಈ ಒಂದು ಇದರಲ್ಲಿ ಪರಿವರ್ತನಾ ಇದರಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಇನ್ನೂ ಟೈಮ್ ಇದೆ, ನಮಗೆ ಆಪ್ಷನ್ಸ್ ಇದೆ. ಎಷ್ಟೇ ದೋಷಗಳನ್ನು ಮಾಡಿದ್ರು ಆ ನಾಮಸ್ಮರಣೆಯಲ್ಲಿ, ಭಕ್ತಿಯಲ್ಲಿ, ಒಂದು ದಾನ ಧರ್ಮ ಪರೋಪಕಾರದಲ್ಲಿ ನಾವು ಟರ್ನ್ ಆಗಿ ಮತ್ತೆ ನಾವು ಆ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗಲಿಕ್ಕೆ ಏನಾದರೂ ಪ್ರಯತ್ನ ಮಾಡಲಿಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ನಾವೆಲ್ಲರೂ ಸಹ ಆ ದಾರಿಯಲ್ಲಿ ಹೋಗೋಣ. ಅರಿತು ಅರಿದು ಏನೋ ತಪ್ಪು ಮಾಡಿದರೂ ಸಹ ತಿದ್ದುಕೊಂಡು ಒಳ್ಳೆ ಮಾರ್ಗದಲ್ಲಿ ನಾವೆಲ್ಲ ಹೋಗೋಣ. ಮಹಾತ್ಮರ ಒಂದು ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗೋಣ. ಅವ್ರ ನುಡಿಗಳನ್ನು ಚಾಚು ತಪ್ಪದೆ ಕೇಳೋಣ. ಅಲಕ್ಷ್ಯ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಅಹಂಕಾರ ಪಡೋದು ಬೇಡ. ನಾವೇನು ಭಾಳ ಮುಂದುವರಿದ್ವಿ ಅಂತ ಜಂಬ ಕುಚ್ಕೊಳ್ಳೋದು ಬೇಡ. ಯಾಕೆಂದರೆ ನಾವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ಖಂಡಿತವಾಗಿ ಮುಂದುವರೆದಿಲ್ಲ. ಕರ್ಮದ ದೃಷ್ಟಿಯಿಂದ ನಾವು ಮುಂದೆ ಆಗಿದ್ದೀವಿ. ನಾವು ನಮ್ಮ ನೈತಿಕ ಮಟ್ಟ ಎಲ್ಲ ಡೆಮಾಲಿಷ್ ಆಗಿದೆ. ಅದಕ್ಕೆ ಆದಷ್ಟು ಪೂರ್ವಜರಲ್ಲಿರ್ತಕ್ಕಂಥ ನೈತಿಕ ಮಟ್ಟವನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತನ್ನು ಮುಗಿಸ್ತೀನಿ. ಇಲ್ಲಿ ಬೇಕಾದ ಭಕ್ತಾದಿಗಳು ಬರ್ಬೋದು, ಇಲ್ಲಿ ವಿಷಯಗಳನ್ನ ತಿಳ್ಕೊಬಹುದು ಜೊತೆಗೆ. ಭಕ್ತಾದಿಗಳು ಯಾರು ಬೇಕಾದ್ರೂ ಬರ್ಬೋದು, ವಿಷಯಗಳನ್ನ ತಿಳ್ಕೊಳ್ಳಿ. ಇಲ್ಲಿ 4-5 ದಿನ ಹೋಗೋದ್ಲಿಕ್ಕೆ ಅವಕಾಶ ಇದೆ. ಆಲ್ಮೋಸ್ಟ್ ನನ್ನ ಮನವಿ ಏನಂದ್ರೆ, ಎಲ್ಲ ಮಹಾತ್ಮರು ಉಳಿವಿಯಿಂದ 120 ಕಿಲೋಮೀಟರ್ ಸರೌಂಡಿಂಗ್ ಉಳಿಯುವ ಜಾಗ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಗಜ ಜಾಗ ಇಲ್ದಂಗೆ ಜನ, ಕೋಟ್ಯಾಂತರ ಜನ ಈ ಭಾಗಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ನೀವು ಮನೆ ಮಠಗಳನ್ನು ಬಿಟ್ಟು ಓಡೋಗೋ ಪ್ರಸಂಗ ಬರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಮೆನ್ಷನ್ ಇರೋದ್ರಿಂದ ಇಲ್ಲಿ ಅಷ್ಟು ಜನ ಬರೋದ್ರಿಂದ ನಿಮಗೆ ತಪ್ಪಲ ಅಂದರೆ ಎಲೆ ತಿನ್ನೋ ಪ್ರಸಂಗ ಬರುತ್ತೆ, ಉಪ್ಪು ಇಲ್ಲದೇ ಎಲೆ ಕುಟ್ಕೊಂಡು ತಿನ್ನೋ ಪ್ರಸಂಗ ಬರುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ನೀವು ಪರೋಪಕಾರ ಮಾಡೋವಂಥವ್ರು ಯಾರಾದರೂ ಅಲ್ಲೆಲ್ಲೆಲ್ಲೆಲ್ಲಿ ಬೇಕಾದ್ರೆ ನೀರಿನ ಸೆಲೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡೋರು ಅಥವಾ ದವಸ ಧಾನ್ಯ ಅಥವಾ ಬೇರೆ ಬೇರೆ ಏನಾದರೂ ಆ ಕಾಲಜ್ಞಾನದ ಪ್ರಕಾರ ಏನಾದರೂ ಸಂಗ್ರಹ ಮಾಡುವಂಥ ಬುದ್ಧಿ ಇದ್ದರೆ ತಾವೆಲ್ಲ ಬೇರೆ ಬೇರೆ ಕಡೆ ಮಾಡಲಿ ಅಂತ ನನ್ನ ಮನವಿ ಮಾಡಿ.